ಹಳ್ಳಿ ಕಡೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಮೊದಲು ಮಾಡೋ ಕೆಲಸನೇ ಗಣಪತಿ ಪೂಜೆ. ಈ ಪೂಜೆಗೆ ಬೇಕಾದಂತಹ ಎಲ್ಲಾ ಪದಾರ್ಥಗಳನ್ನ ಇವ್ರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳೋದಾದ್ರೆ, ಇವರು ಇವತ್ತು ಬಂದಿರೋದು ಹಸುವಿನ ಕಾಲು ಉಳುಕಿರೋದು, ಅಂದ್ರೆ ಏನೋ ಹಳ್ಳಿ ಭಾಷೆಯಲ್ಲಿ ಮಳವು ಬಿಟ್ಟಿದೆ ಅಂತ ಹೇಳ್ತಾರಂತೆ ಹಾಸನ ಭಾಗದಲ್ಲಿ. ಆ ರೀತಿ ಆಗಿತ್ತು ಹಸುಗೆ ಅಂತಂದ್ರೆ ಅದು ನಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಮನುಷ್ಯರಿಗೆ ಉಳುಕಿರುತ್ತೆ, ಸೊಂಟ ಹಿಡ್ಕಂತು, ಕಾಲು ಹಿಡ್ಕಂತು, ಮಂಡಿ ಹಿಡ್ಕಂತು ಅಂತೀವಲ್ಲ, ಅದೇ ರೀತಿ ಈ ಜೈಂಟ್ಗಳು ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುತ್ತೆ. ಅದು ಹಸುಗೆ ಒಂದು ನಡೆಯೋದಕ್ಕಾಗ್ಲಿ ಯಾವ್ದಕ್ಕಾದ್ರೂ ತೊಂದರೆ ಆಗಿರುತ್ತೆ. ಅದನ್ನ ಸರಿ ಮಾಡಿಸ್ಬೇಕು ಅಂತ ಇವರು ಡಾಕ್ಟರ್ನ ಕರೆಸಿ ಡಾಕ್ಟರ್ ಹತ್ರ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡೋಗಿದ್ದಾರೆ. 15-20 ದಿನ ಆಗಿದೆ, ಆದರೂ ಕೂಡ ಹಸುವಿನ ಕಾಲು ಇದುವರೆಗೂ ಸರಿಯಾಗಿರಲಿಲ್ಲ ಅಂತವ. ಇಲ್ಲೇ ಪಕ್ಕದ ಹಳ್ಳಿಲಿ ನಾಟಿ ವೈದ್ಯರು ಇದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವರು ಒಂದು ಸುಮಾರು ಒಂದು 10-15 ವರ್ಷದಿಂದ ಕೂಡ ಈ ರೀತಿ ಅಂದ್ರೆ ಕಾಲು ಉಳುಕಿರುವಂತಹ ಮಳು ಬಿಟ್ಟಿರುವಂತಹ ಜಾನುವಾರುಗಳನ್ನ ಅವರ ಕಾಲುಗಳಿಗೆ ಸರಿ ಮಾಡಿರುವಂತಹ ಒಂದು ಉದಾಹರಣೆ ಇದೆ ಅಂತೆ. ಹಾಗಾಗಿ ಅವ್ರು ಏನೇನೆಲ್ಲ ಮಾಡ್ತಾರೆ, ಯಾವ ರೀತಿ ಆ ಹಸುವಿನ ಕಾಲು ಸರಿಯಾಗೋ ರೀತಿ ಮಾಡ್ತಾರೆ, ಎಷ್ಟು ದಿನಕ್ಕೆ ಆ ಹಸುವಿನ ಕಾಲು ಸರಿಯಾಗ್ಬೋದು ನೋಡೋಣ. ಅವ್ರು ಏನೇನಕ್ಕೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಹಾಗೆ ಕೊನೆಯಲ್ಲಿ ಅವ್ರನ್ನು ಕೂಡ ಮಾತಾಡ್ಸಿದ್ದೀನಿ ಇದ್ರ ಬಗ್ಗೆ, ಅವ್ರು ಏನ್ ಹೇಳಿದ್ದಾರೆ. ಕೊನೆವರೆಗೂ ನೀವು ವಿಡಿಯೋನ ನೋಡಿ. Thank you.
ನೋಡ್ರಿ ಹಸಿಗೆ ಏನಾಗಿತ್ತು, ಏನ್ ಮಾಡಿದ್ರಿ ಹಸಿಗೆ? ಅದು ಮೊಳೆ ಬಿಟ್ಟಿತ್ತು ಅಂದ್ರೆ ಏನಾಗ್ತಂದ್ರೆ ಒಂದ್ ಕಡಗ ದಾಟಬೇಕಾದ್ರು ಮುಗುಸಿ ಬಿದ್ದು ಅದು ಕಾಲು ಕಾಲು ಉಳುಕ ಬರುತ್ತೆ, ಉಳುಕುತ್ತೆ, ಕಾಲು ಬರಲ್ಲ ನೆಲಕ್ಕೆ, ನೋವು ಬರುತ್ತೆ. ಮನ್ಸಿರಿ ಬಂದಂಗೆ ಅದೀಗ ಆಮೇಲೆ ಮಲಗಬೇಕಾದ್ರು ತಬರ್ ಹೇಳ್ಬೇಕಾದ್ರು ತಬರ್ ಸಾಡಿದ್ರು ಆ ತರ ಆಗುತ್ತೆ. ಆವಾಗ ಏನ್ ಮಾಡ್ತೀವಿ ನಾವು, ಮೊಳೆ ನೋಸ್ತಿ ಅಂತ ಇದೊಂದು ನಾವು ಮಾಡ್ತೀವಿ. ಏನಾಗುತ್ತೆ ಅಂದ್ರೆ ಅದು ಅದು ಒತ್ತ ಒತ್ತೋದ್ರೆ ಅದು ಹಸಿನ ಕಾಲು ಹೋಗುತ್ತೆ, ಹಸು ಹೋಗುತ್ತೆ. ಹಸು ಉಳಿಸ್ಕೋಬೇಕು ಅಂತಂದ್ರೆ ಮಾಡ್ಲೇಬೇಕಿದ ಮಾಡ್ಲೇಬೇಕು. ಅದು ಹಸು ಅಂದ್ರೆ ಒಂದು 40,000 30,000 50,000 60,000 ತಗೊಂಡು ಕಟ್ಕೊಂಡಿರ್ತೀರಿ. ನೀವು ಕೆಲಸ ಮಾಡಿಸ್ಲಾ ಅಂದ್ರೆ ಹಸು ಹೋಗುತ್ತೆ, ದುಡ್ಡು ಹೋಗುತ್ತೆ. ಈಗ ಹಾಸ್ಪಿಟಲ್ ಇಂದ ಡಾಕ್ಟರ್ ಗಿಕ್ಟರ್ ಏನು ಮಾಡಲ್ವ? ಅದಕ್ಕೆ ಡಾಕ್ಟರ್ ಏನು ಮಾಡಕ್ ಆಗಲ್ಲ. ಡಾಕ್ಟರ್ ಎಷ್ಟೋ ಜನ ನಾನು ಸ್ಟೈ ಮಾಡಿ ನೋಡಿದೆ, ಇಂಗ್ಲಿಷ್ ಎಲ್ಲ ಕೊಡಿಸಿ ಎಲ್ಲ ಏನ್ ಮಾಡಿ ನೋಡಿದೆ, ಡಾಕ್ಟರ್ ಕೈಲಿ ಏನು ಆಗಲ್ಲ, ಎಲ್ಲಾರ ಕೈಲೂ ಆಗಲ್ಲ. ಅವ್ರ ಅಸ್ತ್ರಕ್ಕೆ ಏನಿರುತ್ತೆ, ಅವ್ರು ಮಾಡಿದ ನಿಯಮ ಏನ್ ಮಾಡ್ತಾರ ಅವರು, ನಾವೇನ್ ನಿಯಮ ಮಾಡ್ತೀನಿ ನಾನು, ಆ ಮಾತ್ರ ವಾರದಲ್ಲಿ 4 ದಿವಸ ಮಾತ್ರ ಅದು ಕೆಲಸ ಮಾಡಿ ಮಳಗತ್ತೀನಿ, ಬಾಕಿ ದಿವಸ ಮಾತ್ರ ಮುಟ್ಟಲ್ಲ. ಏನ್ ಹಂಗ ನಿಯಮ? ಅದು ನಿಯಮ ಅಂದ್ರೆ ವಾರ ಆಗ್ಬೇಕು. ಅದಕ್ಕೆ ಯಾವ್ಯಾವ ವಾರ? ಗುರುವಾರ, ಭಾನುವಾರ, ಶುಕ್ರವಾರ, ಮಂಗಳವಾರ, 4 ದಿವಸ ಬಿಟ್ರೆ ಇನ್ನು ಬಾಕಿ ವಾರ ಯಾವತ್ತೂ ಮಾಡಲ್ಲ ನಾವು ಕೆಲಸ. ಈಗ ಸುತ್ತಮುತ್ತ ಹಳ್ಳಿಯಲ್ಲಿ ನೀವು ಒಟ್ಟು ಫೇಮಸ್, ಎಷ್ಟು ದಿನದಿಂದ ಇದು ಮಾಡ್ತಾ ಇದ್ರಿ? ಇದೊಂದು 35-40 ವರ್ಷ ಇದೆ. ಅಂದ್ರೆ ನಿಮಗೆ ತಿಳ್ಕೊಂಡಿದ್ದು ನಿಮ್ಮ ಅಪ್ಪ ಅಜ್ಜ ಹಿಂಗ ಯಾರಾದ್ರೂ ಮಾಡ್ತಾ ಇದ್ರ? ಇಲ್ಲ ಇಲ್ಲ, ನಾವು ಸ್ವಂತ ಮಾಡಿದ್ದು. ಒಂದು ವರ್ತಿಕೆರೆ ಅಂತ ಇತ್ತು ಅವಯ್ಯ ಹಣೆ ಅಂತ, ಅವಯ್ಯ ಫೋನ್ ಮಾಡಿದ್ದೆ. ನಮ್ಮ ಹಸು ನಾವೊಂದು ಹಸು ತಂದಿದ್ದು ಹಂಗೆ ಮನೆಗೆ ಕರವಿಗೆ ಅಂತ. ಅದು ಅವಯ್ಯ ಎಷ್ಟೊತ್ತಿ ಫೋನ್ ಹೋಗಿ ಕರೆದು ಬಂದ್ರು ನಮ್ಮ ಅಪ್ಪಾಜಿಯರು ಅಲ್ಲವ, ಅವಯ್ಯ ಹುಷಾರಿಲ್ಲದೆಲ್ಲ ಮನೆ ಬಿಡ್ತು, ಹಸಿನ ಕಾಲು ಹೋಗಿ ಕಾಯ್ತು. ಆವಾಗ ನಾನು ಏನು ಮಾಡಿದೆ ಅಂದರೆ ನಾನೇ ಸ್ವತಂತ್ರ ಆವಾಗ ಕೆಡಿಕೊಂಡು ಈ ಕೆಲಸ ಮಾಡಿದೆ. ಆವತ್ತಿಂದ ಕೆಲಸ ನಾ ಮಾಡಿದ್ದು ಎಲ್ಲ ಸಸ್ಸ ಆಗಿದೆ. ಕೆಲವು ಮುಟ್ಟಿ ನಾನು ಬರೀ ಮುಟ್ಟಿದ್ದೆ, ಕೈ ಎಣ್ಣೆ ತಿಕ್ತೇವೆ ಸಲ ಹುಷಾರಾಗಿದೆ ಉಳುಕು. ಈ ಹಸಿಗೆ ಎಷ್ಟು ದಿನ ಆಗಿತ್ತು ಹಿಂಗಾಗಿ? ಹಿಂಗಾಗಿ ಒಂದು 20-25 ದಿವಸ ಆಗಿದೆ. ಈಗ ಎಷ್ಟು ದಿನ ಬೇಕು ಅದು ಹುಷಾರಾಗಿ ಕರೆಕ್ಟಾಗಿ ಮೊದಲೇ ನಂಗೆ ನಡೆದಾಡಬೇಕು ಅಂದ್ರೆ? ನಡೆದಾಡಬೇಕು ಅಂದ್ರೆ ಒಂದು 15 ದಿವಸ ಬೇಕದು, ಬೇಗ 2-3 ದಿವಸ ಆಗಿದ್ರೆ ಬೇಗ ಆಗಿಬಿಡೋದು. ಒಂದು 5-6 ದಿವಸ ಆದಲೆ ಈಗ ಒಂದು ವಾರ ಬೇಕಾಗುತ್ತೆ ಎಳ್ಕೋಬೇಕಾರೆ, ಅದೆಲ್ಲ ವಾಸಿ ಆಗ್ಬೇಕಾರೆ. ಇದಕ್ಕೆ ನೀವು ರೈತರ ಹತ್ರವ ನೀವು ಒಬ್ರು ರೈತರಾಗಿ ಏನಾರು ಏನು ಚಾರ್ಜ್ ಮಾಡ್ತೀರಾ ಹೆಂಗೆ ಅಥವಾ ಹಂಗೆ ಇದ? ಇಲ್ಲ, ನಾವು ಬಂದಿದ್ದು ಚಾರ್ಜ್ ತಗೋತೀವಿ. ಎಷ್ಟು ತಗೊಂತೀರ? ಒಂದು ಮುಂದೆ ಕಾಲಿಗೆ 1,000 ಮಾಡಿದ್ದೀನಿ, ಹಿಂದ ಕಾಲಿಗೆ ಒಂದು 1,300-400 ತಗೋತೀನಿ ಹಿಂದೆ ಕಾಲಿ. ಹಿಂದೆ ಕಾಲು ಮುಂದೆ ಕಾಲು ಒಟ್ಟು 4 ಕಾಲು, ಯಾವ ಕಾಲಿಗೆ ಏನಾದರೂ ಗುಣ ಮಾಡ್ಕೊಡ್ತೀನಿ.